ಯಡಿಯೂರಪ್ಪ ಮುಖದಲ್ಲಿ ಮತ್ತೆ ನಗು ಮೂಡಿದೆ. ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಎರಡು ಮೂರು ದಿನದಲ್ಲಿ ಮುಹೂರ್ತನೂ ಫಿಕ್ಸ್ ಆಗುತ್ತೆ. ಆದ್ರೆ ಎಲ್ಲವೂ ಎಲ್ಲರೂ ಅಂದುಕೊಂಡಂತೆ ನಡೆಯಲ್ಲ. ಸಂಪುಟ ವಿಸ್ತರಣೆಗೆ ಕೆಲವು ಬದಲಾವಣೆ ಮಾಡಲು ಸೂಚಿಸಿದೆ. ಹಾಗಿದ್ರೆ ಆ ಬದಲಾವಣೆ ಏನು? ಅಮಿತ್ ಶಾ ಜೆಪಿ ನಡ್ಡಾ ಜೊತೆ 25 ನಿಮಿಷ ಏನ್ ಮಾತಾಡಿದ್ರು? ನಾಳೆ ನಡೆದು ನಿಮಗೆ ಗೊತ್ತಾಗುತ್ತೆ. ಯಡಿಯೂರಪ್ಪ ಮೊಗದಲ್ಲಿ ಮುಗುಳ್ನಕೆ, ಹೈಕಮಾಂಡ್ ಓಕೆ ಅಂತೂ ಸಂಪುಟ ವಿಸ್ತರಣೆಗೆ. ಅಮಿತ್ ಶಾಜಿಯವರು, ರಾಷ್ಟ್ರೀಯ ಅಧ್ಯಕ್ಷರು, ಮಾನ್ಯ ನಡ್ಡಾ ಅವರು ಇಬ್ಬರು ಒಟ್ಟಿಗೆ ನನ್ನ ಜೊತೆ ಮಾತನಾಡಿದ್ರು. ಈಗ ಸುಮಾರು 20-25 ನಿಮಿಷ ಮಾತನಾಡಿದ ಮೇಲೆ ನಾವೇನು ಸಲಹೆ ಕೊಟ್ಟಿದೆ ಬಹುತೇಕ ಅದು ಎಲ್ಲಕ್ಕೂ ಅವ್ರದ್ದು ಒಪ್ಪಿಗೆ ಇದೆ. ಡೇಟನ್ನು ಇವತ್ತೇ ಬೇಕು ನೀವು ಅನೌನ್ಸ್ ಮಾಡಿ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳಿದ್ರು. ವಿತಿನ್ 3 ಡೇಸ್ ನಾವು ಹೆಂಗ್ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್. ಕೇಳಿದ್ರಲ್ಲ ಯಡಿಯೂರಪ್ಪನವರ ನಗುಮೊಗದ ಮಾತನ್ನ. ಇಷ್ಟು ದಿನ ಸವಾಲಾಗಿದ್ದ ಸಂಪುಟ ವಿಸ್ತರಣೆಗೆ ರಾಜಾಹುಲಿ ಒಪ್ಪಿಗೆ ಪಡೆದಿದೆ. 20-25 ನಿಮಿಷ ಸಂಸತ್ ಭವನದಲ್ಲಿ ಅಮಿತ್ ಶಾ, ಜೆಪಿ ನಡ್ಡಾ, ಯಡಿಯೂರಪ್ಪ ಮೂವರು ಕೂತು ಮಾತನಾಡಿ ಸಂಪುಟ ವಿಸ್ತರಣೆಗೆ ಒಪ್ಪಿಗೆ ಪಡೆದಿದ್ದಾರೆ. ಇನ್ನೆರಡರಿಂದ 3 ದಿನದಲ್ಲಿ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಫುಲ್ ಖುಷಿ ಖುಷಿಯಾಗಿ ಹೇಳಿಕೆ ಕೊಟ್ರು. ಅಮಿತ್ ಶಾಜಿಯವರು, ರಾಷ್ಟ್ರೀಯ ಅಧ್ಯಕ್ಷರು, ಮಾನ್ಯ ನಡ್ಡಾ ಅವರು ಇಬ್ಬರು ಒಟ್ಟಿಗೆ ನನ್ನ ಜೊತೆ ಮಾತನಾಡಿದ್ರು. ಈಗ ಸುಮಾರು 20-25 ನಿಮಿಷ ಮಾತನಾಡಿದ ಮೇಲೆ ನಾವೇನು ಸಲಹೆ ಕೊಟ್ಟಿದೆ ಬಹುತೇಕ ಅದು ಎಲ್ಲಕ್ಕೂ ಅವ್ರದ್ದು ಒಪ್ಪಿಗೆ ಇದೆ. ಡೇಟನ್ನು ಇವತ್ತೇ ಬೇಕು ನೀವು ಅನೌನ್ಸ್ ಮಾಡಿ, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳಿದ್ರು. ವಿತಿನ್ 3 ಡೇಸ್ ನಾವು ಹೆಂಗ್ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್. ಗೆದ್ದವರೆಲ್ಲ ಮಂತ್ರಿ ಆಗಲ್ಲ, ಸೋತವರು ಲೆಕ್ಕಕ್ಕಿಲ್ಲ. ಸಂಪುಟ ವಿಸ್ತರಣೆಗೆ ಕಂಡೀಷನ್ ಹಾಕಿದ ವರಿಷ್ಠರು ಯಡಿಯೂರಪ್ಪ ನಿಜಕ್ಕೂ ಖುಷಿಯಾಗಿದ್ದಾರೆ. ಆದ್ರೆ ಗೆದ್ದ 11 ಶಾಸಕರು ಮಂತ್ರಿ ಆಗ್ತೀವಿ ಅನ್ನೋ ಮೂಲ ಬಿಜೆಪಿ ಶಾಸಕರು ಹೆಚ್ಚು ಖುಷಿ ಪಡುವುದಕ್ಕೆ ಆಗಲ್ಲ. ಯಾಕಂದ್ರೆ ಯಡಿಯೂರಪ್ಪ ಕೊಟ್ಟ ಪಟ್ಟಿಯಲ್ಲಿ ಕೆಲವು ಬದಲಾವಣೆಗೆ ಸೂಚನೆ ಕೊಟ್ಟಿದ್ದಾರೆ ಅಮಿತ್ ಶಾ ಹಾಗೂ ಜೆಪಿ ನಡ್ಡಾ. ಇದು ಯಡಿಯೂರಪ್ಪರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಇದಕ್ಕೆ ಸಾಕ್ಷಿ ಯಡಿಯೂರಪ್ಪ ಕೊಟ್ಟಿರುವ ಹೇಳಿಕೆ. ನಾವೇನ್ ಸಲಹೆ ಕೊಟ್ಟಿದೆ ಬಹುತೇಕ ಅದು ಎಲ್ಲಕ್ಕೂ ಅವ್ರದ್ದು ಒಪ್ಪಿಗೆ ಇದೆ. ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಕೆಲವ್ರ ಜೊತೆ ಸಮಾಲೋಚನೆ ಮಾಡ್ತೇನೆ. ಬೇರೆಯವ್ರು ಯಾರು ಸ್ವಲ್ಪ ಕೆಲರು ಕರೆದು ಮಾತನಾಡಿಸಿ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ನಾನು ನಿಮ್ ನಾಳೆ ನಡೆದು ನಿಮಗೆ ಗೊತ್ತಾಗುತ್ತೆ. ಎಸ್, 11 ಜನರಲ್ಲಿ ಎಷ್ಟು ಜನರಿಗೆ ಮಂತ್ರಿಗಿರಿ ಅನ್ನೋದಕ್ಕೆ ಯಡಿಯೂರಪ್ಪ ಬಳಿ ಉತ್ತರ ಇಲ್ಲ. ಯಾಕಂದ್ರೆ ಸಾಹುಕಾರ ಟೀಮ್ ನಲ್ಲಿ ಗೆದ್ದವರಲ್ಲೂ ಕೆಲವರನ್ನ ಕೈಬಿಡಲು ವರಿಷ್ಠರು ಸೂಚನೆ ಕೊಟ್ಟಿದ್ದಾರಂತೆ. ಹಾಗಾಗಿನೇ ಕೆಲವರನ್ನ ಕನ್ವಿನ್ಸ್ ಮಾಡ್ತೀನಿ ಅಂತಿದ್ದಾರೆ ಯಡಿಯೂರಪ್ಪ. ನಾವೇನ್ ಸಲಹೆ ಕೊಟ್ಟಿದೆ ಬಹುತೇಕ ಅದು ಎಲ್ಲಕ್ಕೂ ಅವ್ರದ್ದು ಒಪ್ಪಿಗೆ ಇದೆ. ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಕೆಲವ್ರ ಜೊತೆ ಸಮಾಲೋಚನೆ ಮಾಡ್ತೇನೆ. ಬೇರೆಯವ್ರು ಯಾರು ಸ್ವಲ್ಪ ಕೆಲರು ಕರೆದು ಮಾತನಾಡಿಸಿ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ನಾನು ನಿಮ್ ನಾಳೆ ನಡೆದು ನಿಮಗೆ ಗೊತ್ತಾಗುತ್ತೆ. ಸಂಸತ್ ಭವನಕ್ಕೆ ಯಡಿಯೂರಪ್ಪರನ್ನ ಕರೆಸಿಕೊಂಡ ಅಮಿತ್ ಶಾ ಜೆಪಿ ನಡ್ಡಾರನ್ನು ತಮ್ಮ ಕಚೇರಿಗೆ ಕರೆಸಿಕೊಂಡ್ರು. 3 ಮೂವರು 25 ನಿಮಿಷ ಚರ್ಚೆ ಮಾಡಿದ್ರು. ಯಡಿಯೂರಪ್ಪರಿಗೆ ಕೆಲವು ಸೂಚನೆಗಳನ್ನ ಹೈಕಮಾಂಡ್ ಕೊಟ್ಟು ಕಳುಹಿಸಿದೆ. 3ರಲ್ಲಿ ಉಮೇಶ್ ಕತ್ತಿ, ಹಾಲಪ್ಪ ಆಚಾರ್ ಮಂತ್ರಿ ಆಗೋದು ಕನ್ಫರ್ಮ್ ಅಂತ ಹೇಳಲಾಗ್ತಿದೆ. ಇನ್ನು 11 ಶಾಸಕರಲ್ಲಿ ಮಹೇಶ್ ಕುಮಟಳ್ಳಿ ಅಥವಾ ಶ್ರೀಮಂತ್ ಪಾಟೀಲ್ ಇಬ್ಬರಲ್ಲಿ ಒಬ್ಬರಿಗೆ ಮಂತ್ರಿಗಿರಿ ಕೈ ತಪ್ಪಬಹುದು ಅನ್ನೋ ಮಾತು ಕೇಳಿ ಬರ್ತಿದೆ. ಸದ್ಯಕ್ಕೆ ದೆಹಲಿ ನಾಯಕರನ್ನ ಭೇಟಿ ಮಾಡಿ ಖುಷಿ ಖುಷಿಯಾಗಿ ಯಡಿಯೂರಪ್ಪ ಬೆಂಗಳೂರಿಗೆ ಬಂದಿದ್ದಾರೆ. ರಮೇಶ್ ಜಾರಕಿಹೊಳಿ ಟೀಮ್ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯು ಫೋನ್ನಲ್ಲಿ ನಡೆದಿದೆ. ನಾಳೆ ಅಥವಾ ನಾಡಿದ್ದು ಸಂಜೆ ಒಳಗೆ ಸಂಪುಟಕ್ಕೆ ಯಾರು ಇನ್, ಯಾರು ಔಟ್ ಅನ್ನೋದು ಗೊತ್ತಾಗಲಿದೆ. ಧರಣೀಶ್ ಬೂಕನಕೆರೆ, News18 Kannada, ನವದೆಹಲಿ. ಯಡಿಯೂರಪ್ಪ ಖುಷಿಯಾಗಿದ್ದಾರೆ, ಸಂಪುಟ ವಿಸ್ತರಣೆಗೂ ಒಪ್ಪಿಗೆ ಸಿಕ್ಕಿದೆ. ಆದ್ರೆ ಸಾಹು ಅರ್ಟಿನ 11 ಶಾಸಕರಲ್ಲಿ ಒಬ್ರೋ ಇಬ್ರೋ ಕುರ್ಚಿ ತ್ಯಾಗ ಮಾಡಲೇಬೇಕಾಗುತ್ತೆ. ಆದ್ರೆ ಇದಕ್ಕೆ ಸಾಹುಕಾರ ಟೀಮ್ ಸದ್ಯಕ್ಕೆ ಒಪ್ಪಿಲ್ಲ, ನಾಳೆ ಒಪ್ತಾರೆ ಅನ್ನೋದೂ ಗೊತ್ತಿಲ್ಲ. ಆದ್ರೆ ಗೆದ್ದವರು ಕಂಡೀಷನ್ ಇಟ್ಟಿದ್ದಾರೆ. ದೆಹಲಿಯಲ್ಲಿ ಕೊನೆಗೂ ಬಿಜೆಪಿ ವರಿಷ್ಠರ ಮನವೊಲಿಸಿ ಯಡಿಯೂರಪ್ಪ ಖುಷಿ ಖುಷಿಯಾಗಿ ಬೆಂಗಳೂರಿಗೆ ಬಂದಿದ್ದಾರೆ. ಸೋಮವಾರ ಹೆಚ್ಚು ಕಮ್ಮಿ ಸಂಪುಟ ವಿಸ್ತರಣೆ ಮಾಡುವ ಲೆಕ್ಕಾಚಾರನೂ ಇದೆ. ರಮೇಶ್ ಜಾರಕಿಹೊಳಿ 15 ದಿನ ಆದರೂ ಪರವಾಗಿಲ್ಲ ಅಂತಿದ್ದಾರೆ, ಜೊತೆಗೆ 11 ಜನರನ್ನ ಮಂತ್ರಿ ಮಾಡಲೇಬೇಕು ಅಂತಿದ್ದಾರೆ. ಯಾವ ಡೇಟ್ ಬೇಕಾದ್ರೂ ಮಾಡ್ಬೋದು, ನಾನು ಹೋಗ್ಬಿಟ್ಟು ನನ್ನದೇ ಆದಂತ ಅಲ್ಲಿವರ ಜೊತೆ ಸಮಾಲೋಚನೆ ಮಾಡ್ಬಿಟ್ಟು ವಿತಿನ್ 3 ಡೇಸ್ ನಾವು ಹೆಂಗ್ ಗೋಯಿಂಗ್ ಟು ಎಕ್ಸ್ಪೆಂಡ್. ಅವ್ರು ಇವತ್ತು ಮಾಡ್ತಾರೋ, ನಾಳೆ ಮಾಡ್ತಾರೋ, ಸೋಮ ಮಾಡ್ತಾರೋ, ಇನ್ನೂ 15 ಬಿಟ್ಟು ಮಾಡ್ದಂಗೆ ಗೊತ್ತಿಲ್ಲ. ಯಾವಾಗ ಮಾಡ್ತಾ ಅವ್ರ ಪರಮಾಧಿಕಾರ, ಇನ್ನೂ 15 ಸಾವಿರ ಅಡ್ಡಿಲ್ಲ, ನಾವು ತಡ್ಕೋತೀವಿ. ಬೇರೆಯವ್ರು ಯಾರು ಸ್ವಲ್ಪ ಕೆಲರು ಕರೆದು ಮಾತನಾಡಿಸಿ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಸೊ ನಾನು ಅನ್ಕೊಂಡಂತೆ ಎಲ್ಲವೂ ಆಗಿದೆ, ಬಹಳ ಸಂತೋಷದಿಂದ ಹೋಗ್ತಾ ಇದ್ದೇನೆ. 11 ಜನ ಸ್ವಚ್ಛ ಮಾಡಬೇಕು, ನಮ್ಗೆ ಗೊತ್ತಾ ಇದೆ ಮಾಡಬೇಕು. ಯಾಕಂದ್ರೆ ನಾವು 11 ಜನ ತ್ಯಾಗ ಮಾಡಿದ್ವಿ, ನಾವೆಲ್ಲ ರಾಜೀನಾಮೆ ಕೊಟ್ಟಿವಿ, ರಿಸ್ಕ್ ತೊಗೊಂಡ್ವಿ, ಮಾಡಬೇಕು. ಡಿಸಿಎಂ ಮುದ್ದೆ ಬಗ್ಗೆ ಗೊಂದಲ ಇತ್ತು? ಯಾವುದೂ ಇಲ್ಲ, ಈಗಿರೋ 3 ಜನ ಬಿಟ್ಟು ಇನ್ಯಾರನ್ನು ಡಿಸಿಎಂ ಮಾಡೋದು ನೋಡ್ರಿ. ನನಗೆ ಎಲ್ಲಿ ಯಾರು ಬೇಡತಾರ ಸ್ವಾಮಿ? ಇವತ್ತು ನೀವು ಎಲ್ಲ ಕೊಟ್ರೆ ಯಾರು ಬೇಡತಾರ? ನಿಮ್ಗೆ ಕೊಟ್ರೆ ಬೇಡತ್ತೀರಾ?
ಅದೇ ಸಂಬಂಧಲ್ಲ ಕೊಟ್ರೆ ಅದೇ ಸಂಬಂಧ 11 ಜನಕ್ಕೂ ಗುಡ್ ನ್ಯೂಸ್ ಇದೆಯಾ? ಜಸ್ಟ್ ವೇಟ್ ಫಾರ್ 1 or 2 days. ಸೋತವರು ನೀನೇ ಕೊಡ್ಬೇಕಲ್ಲ ನಮ್ಮ ಕೊಡ್ಬೇಕಲ್ಲ ಅದಕ್ಕೆ ಅದಕ್ಕೆ ನಾವು ಒತ್ತಾಯ ಇದೆ. ಸೋತವ್ರ ಬಗ್ಗೆ ಇವತ್ತು ತೀರ್ಮಾನವಲ್ಲ, ಅಂದ್ರೆ ಅವರು ಕೊಡ್ಬೇಕಂತ ನಾವು ಆಗ್ರಹ ಇವತ್ತು ಕೊಡ್ಬೇಕಂತ ಡೆಡ್ ಲೈನ್ ಇಲ್ಲ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಇನ್ನೊಂದು ಬಾಂಬ್ ಹಾಕಿದ್ದಾರೆ. ಅದೇ, ನಾವು 17 ಶಾಸಕರಲ್ಲ 50 ಶಾಸಕರಿದ್ದೀವಿ ಅನ್ನೋದು. ಆದ್ರೆ ಒಗ್ಗಟ್ಟಿಲ್ಲ, ಹಿಂದೆ 17 ಜನ ಏನ್ ಹೋಗಿದ್ರು ಆ ಒಗ್ಗಟ್ಟು ನಿಮ್ಮಲ್ಲಿ ಉಳಿದಿಲ್ಲ. 50 ಜನ ಅದು ನಾವು. ಎಷ್ಟು ಜನ ಸರ್? 50 ಜನ ಅದು. 50 ಜನ ಅದು. ಸಂಪುಟ ವಿಸ್ತರಣೆ ಫೈನಲ್ ಆಗ್ತಿದ್ದಂತೆ ಗೆದ್ದ ಶಾಸಕರು ಖುಷಿಯಾಗಿದ್ದಾರೆ. ಭೈರತಿ ಬಸವರಾಜ್ ಮನೆ ಮುಂದೆ ಪೆಂಡಾಲ್ ಹಾಕಿ ಸಂಭ್ರಮಾಚರಣೆ ನಡೆಸಿದೆ. ಇನ್ನು ಭಾನುವಾರ ನಡೆಯುವ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯಸ್ಮರಣೆ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಅವರನ್ನ ಸಚಿವರು ಕರ್ನಾಟಕದ ಸರ್ಕಾರ ಅಂತಲೇ ಹೆಸರು ಮುದ್ರಿಸಿ ಅಭಿಮಾನಿಗಳು ಖುಷಿ ಪಡ್ತಿದ್ದಾರೆ. ಆದರೆ ಸೋತವರು ಮಾತ್ರ ಸಿಟ್ಟು ಬೇಸರವನ್ನ ಹೊರಹಾಕ್ತಿದ್ದಾರೆ. ಪೈಕಿ ಇವತ್ತು ಟಿಕೆಟ್ ಸಿಗದೇ ಇರ್ತಕ್ಕಂಥ ನಾನೊಬ್ಬನಿಗೆ ಎಲ್ಲೊಂದು ಕಡೆ ನನಗಿವತ್ತು ಅನ್ಯಾಯ ಆಗಿರೋದು ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ಜಾಸ್ತಿ ಆಗಿದೆ. ಅದನ್ನು ಅನ್ಯಾಯನ ತುಂಬತಕ್ಕಂಥದ್ದು ಜವಾಬ್ದಾರಿ ಪಕ್ಷದ ಮೇಲೆ ವರಿಷ್ಠರು. ಅದನ್ನು ನಾನು ಹೇಳಿದ್ದೀನಿ, ಸೋತಿದ್ದಿರತಕ್ಕಂಥ ಶಾಸಕರಿಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಸೋತಿರೋರಿಗೂ ಅಷ್ಟೇ ಪ್ರಾಮುಖ್ಯತೆ ಇದೆ. 17 ಜನ ನಾವು ರಾಜೀನಾಮೆ ಕೊಟ್ಟು ಬಂದಮೇಲೆ ತಾನೇ ಸರ್ಕಾರನ ಸ್ಥಾಪನೆ ಮಾಡಿದ್ದು. ಗೆದ್ದಂಥವ್ರಿಗೆ ಏನು ಪ್ರಾಮುಖ್ಯತೆಯನ್ನು ಕೊಡಬೇಕು ತೀರ್ಮಾನ ಮಾಡಿದ್ದೀರಾ? ಸೋತವರೆಗೂ ಅದೇ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಈ ಕ್ಷಣವೂ ನೀವು ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದೀರಾ? ಹೌದು, ಆದರೆ ನಾನೊಬ್ಬನೇ ಇಲ್ಲ, 17 ಜನರಿಗೂ ಅವಕಾಶ ಆಗಬೇಕು ಅಂತ ಮುಖ್ಯಮಂತ್ರಿಗಳು ನಾನು ಮೊದಲೇ ಹೇಳಿದ್ದೀನಿ. ನಾಡಿನಲ್ಲಿ ನಾಲಿಗೆಯ ಮೇಲೆ ನಿಂತ ನಾಯಕ ಯಾರಿದ್ದಾರೆ ಅಂದ್ರೆ ಯಡಿಯೂರಪ್ಪ. ಅದನ್ನು ಉಳಿಸಿಕೊಳ್ಳುವಂಥದ್ದು ಅವ್ರಿಗೆ ಬಿಟ್ಟಂಥ. ಇಷ್ಟೆಲ್ಲದರ ಮಧ್ಯೆ ಇವತ್ತು ರಮೇಶ್ ಜಾರಕಿಹೊಳಿ ಟೀಮ್ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಿದ್ರು. ಸಭೆಯಲ್ಲಿ ಮಹೇಶ್ ಕುಮಟಳ್ಳಿ ನನ್ನನ್ನ ಮಂತ್ರಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಮೂಲಕ ಶ್ರೀಮಂತ್ ಪಾಟೀಲ್ ಕೂಡ ಒತ್ತಡ ಹಾಕ್ತಿದ್ದಾರೆ. ಒಟ್ಟಿನಲ್ಲಿ ಯಡಿಯೂರಪ್ಪ ಸಿಹಿ ಸುದ್ದಿ ಹೊತ್ಕೊಂಡು ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ತಾರೆ, ಯಾರಿಗೆ ಕುರ್ಚಿ ಸಿಗಲ್ಲ, ಯಾರ್ಯಾರ ಖಾತೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಇನ್ನೆರಡು ದಿನದಲ್ಲಿ ಕ್ಲಿಯರ್ ಪಿಕ್ಚರ್ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬಿಎಸ್ ಯಡಿಯೂರಪ್ಪ ಅವರು ಹೇಳಿದ್ದಾರೆ, ಸಮಾಧಾನ ಮಾಡ್ತೀವಿ, ಜೊತೆಗೆ ಒಂದಷ್ಟು ಮಾತುಕತೆಗಳು ಚರ್ಚೆಗಳು ಆಗಬೇಕು ಅಂತ. ಸಮಾಧಾನಗೊಳ್ತಾರಾ ಅನ್ನೋದು ಈಗಿರುವಂತಹ ಕುತೂಹಲ. ಎರಡು ದಿನದಲ್ಲಿ ಇವೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ, ಅಥವಾ ನಂತರ ಬೆಳವಣಿಗೆಗಳು ಕೂಡ ಆಗಬಹುದು. ಇನ್ನು ದೆಹಲಿಯಲ್ಲಿ ನಿರ್ಭಯ ಮೇಲೆ ಪ್ರಾಣಿಗಳ ರೀತಿ ಎರಗಿ ಸಾಮೂಹಿಕ ಅತ್ಯಾಚಾರ ನಡೆಸಿದ ಕಾಮುಕರಿಗೆ ನಾಳೆ ಗಲ್ಲು ಶಿಕ್ಷೆ ಫಿಕ್ಸ್ ಆಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಗಲ್ಲು ಶಿಕ್ಷೆಗೆ ತಾತ್ಕಾಲಿಕ ತಡೆ ಸಿಕ್ಕಿದೆ. ಹೀಗಾಗಿ ನಾಳೆ ನಡೆಯಬೇಕಿದ್ದ ಗಲ್ಲು ಶಿಕ್ಷೆ ನಡೀತಾ ಇಲ್ಲ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅತ್ಯಾಚಾರಿಗಳಿಗೆ ಸದ್ಯಕ್ಕಿಲ್ಲ ಮರಣ ದಂಡನೆ. ದೆಹಲಿಯಲ್ಲಿ 2012 ಡಿಸೆಂಬರ್ 16 ನಿರ್ಭಯಾ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿತ್ತು. ಸುದೀರ್ಘ ವಿಚಾರಣೆ ಬಳಿಕ ಗಲ್ಲು ಶಿಕ್ಷೆ ವಿಧಿಸಲಾಗಿತ್ತು. ಅತ್ಯಾಚಾರಿಗಳ ಕ್ಷಮಾದಾನ ಅರ್ಜಿಯನ್ನು ರಾಷ್ಟ್ರಪತಿ ತಿರಸ್ಕರಿಸಿದ್ರು. ಆ ಬಳಿಕ ಸಲ್ಲಿಕೆಯಾಗಿದ್ದ ಕ್ಯುರೇಟಿವ್ ಅರ್ಜಿ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ವಜಾಗೊಂಡಿತ್ತು. ಆಮೇಲೆ ರಾಷ್ಟ್ರಪತಿಗಳ ಕ್ಷಮಾದಾನ ತಿರಸ್ಕರಿಸಿದ್ದನ್ನೇ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವ ಮೂಲಕ ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ರು. ಜನವರಿ 22 ನಿಗದಿಯಾಗಿದ್ದ ಗಲ್ಲು ಶಿಕ್ಷೆ ಫೆಬ್ರವರಿ 1 ಹೋಯಿತು. ನಾಳೆ ಸೂರ್ಯೋದಯಕ್ಕೂ ಮೊದಲು ನಾಲ್ವರನ್ನ ನೇಣಿಗೆ ಹಾಕ್ತಾರೆ ಅಂತ ನಿರ್ಭಯಾ ಪೋಷಕರು ಕಾಯ್ತಾ ಇದ್ರು. ಆದರೆ ಗಲ್ಲು ಶಿಕ್ಷೆಯನ್ನ ಪಟಿಯಾಲ ಹೌಸ್ ಕೋರ್ಟ್ ಮುಂದೂಡಿದೆ. ಕ್ಷಮಾದಾನ ಸಲ್ಲಿಕೆ ಮಾಡದಿದ್ದೇ ವರದಾನ, ಒಬ್ಬನ ಕ್ಷಮಾದಾನ ಬಾಕಿ ಎಂದಿದ್ದಕ್ಕೆ ತಡೆ. ಗಲ್ಲು ಶಿಕ್ಷೆಗೆ ದಿನಾಂಕ ಫಿಕ್ಸ್ ಮಾಡಿ ಹೊರಡಿಸಿದ್ದ ಡೆತ್ ವಾರೆಂಟ್ ರದ್ದು ಮಾಡಬೇಕು ಅಂತ ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ವಿಚಾರಣೆ ನಡೆಸಿದ ನ್ಯಾಯಾಧೀಶ ಧರ್ಮೇಂದರ್ ರಾಣಾ ತಿಹಾರ್ ಜೈಲು ಹಾಗೂ ಆರೋಪಿಗಳ ಪರ ವಕೀಲರ ವಾದ ಆಲಿಸಿದ್ರು. ರಾಷ್ಟ್ರಪತಿ ಎದುರು ಕ್ಷಮಾದಾನ ಸಲ್ಲಿಸೋದು ಬಾಕಿ ಇದೆ ಎಂದು ಆರೋಪಿಗಳ ಪರ ವಕೀಲ ಎಪಿ ಸಿಂಗ್ ವಾದ ಮಂಡಿಸಿದ್ರು. ಇದಕ್ಕೆ ಉತ್ತರಿಸಿದ ತಿಹಾರ್ ಜೈಲು ಪರ ವಕೀಲ, 3 ಆರೋಪಿಗಳ ಕ್ಷಮಾದಾನ ಅರ್ಜಿ ತಿರಸ್ಕಾರವಾಗಿದೆ, ಓರ್ವನನ್ನು ಬಿಟ್ಟು ಉಳಿದವರ ಗಲ್ಲು ಶಿಕ್ಷೆಗೆ ಅವಕಾಶ ಕೊಡಬೇಕೆಂದ್ರು. ಇದಕ್ಕೆ ಆಕ್ಷೇಪಿಸಿದ ವಕೀಲ ಎಪಿ ಸಿಂಗ್, 4 ಕೇಸ್ ಒಟ್ಟಿಗೆ ಇರುವ ಕಾರಣ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಅಂದ್ರು. ವಾದ ಪ್ರತಿವಾದ ಕೇಳಿ ಮುಂದಿನ ಆದೇಶ ಬರೋವರೆಗೂ ಗಲ್ಲು ಶಿಕ್ಷೆ ವಿಧಿಸುವಂತಿಲ್ಲ ಅಂತ ಕೋರ್ಟ್ ಆದೇಶಿಸಿಬಿಡ್ತು. ಕೋರ್ಟ್ ಹೊರಗೆ ನಿರ್ಭಯಾ ತಾಯಿ ಕಣ್ಣೀರಿಟ್ರು. ಮೈ ಸುಮೇ 10 ಬಜೆ ಕೋರ್ಟ್ ಮೇ ಆಕೆ ಬೈಠಿ ಹೂ
अगर यही पोस्टपोन ही करना था तो इतना पूरे दिन बैठाने की क्या जरूरत थी। ಈಗಾಗಲೇ ತಿಹಾರ್ ಜೈಲಿನಲ್ಲಿ ನಿರ್ಭಯ ಅತ್ಯಾಚಾರಿಗಳನ್ನು ಗಲ್ಲಿಗೇರಿಸಲು ಸಕಲ ತಯಾರಿ ನಡೆದಿತ್ತು. ನಾಳೆ ದೋಷಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವ ಪೂರ್ವ ತಯಾರಿ ನಡೆಸಲಾಗಿತ್ತು. ದೋಷಿಗಳ ತೂಕಕ್ಕೆ ಸರಿಯಾಗಿ ಪ್ರತಿಕೃತಿ ರಚಿಸಿ ನೇಣಿಗೆ ಹಾಕುವ ಅಣಕು ಕಾರ್ಯಾಚರಣೆ ಮಾಡಲಾಗಿತ್ತು. ಆದ್ರೀಗ ನೇಣಿಗೆ ತಾತ್ಕಾಲಿಕ ತಡೆ ಬಿದ್ದಿದೆ. ಎನ್ನಷ್ಟು ದಿನ ಸಾವಿನ ಕುಣಿಕೆಯಿಂದ ನಿರ್ಭಯ ಹಂತಕರು ಪಾರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಚೀನಾದಲ್ಲಿ ಮಾರಕವಾಗಿ ಹಬ್ಬಿರುವ ಕೊರೋನಾ ವೈರಸ್ ಭಾರತಕ್ಕೂ ಬಂದಿದೆ. ಪಕ್ಕದ ಕೇರಳಕ್ಕೂ ಕಾಲಿಟ್ಟಿದ್ದು ಕರುನಾಡಿಗೂ ಹಬ್ಬುವ ಭೀತಿ ಸೃಷ್ಟಿಸಿದೆ. ಈ ನಡುವೆ ಜನಸಂಖ್ಯೆ ಹೆಚ್ಚಾಗಿರುವ ಸಿಲಿಕಾನ್ ಸಿಟಿ ಜನರನ್ನು ಕೊರೋನಾ ಕಾಡ್ತಾ ಇದೆ. ಬೆಂಗಳೂರಿನ ಹಲವು ಆಸ್ಪತ್ರೆಗಳಲ್ಲಿ ಜನ ಶೀತ, ಕೆಮ್ಮು, ಜ್ವರ ಇದ್ದವರೆಲ್ಲ ನಮಗೂ ಕೊರೋನಾ ಸೋಂಕು ತಗುಲಿರಬಹುದಾ, ಯಾವುದಕ್ಕೂ ಒಮ್ಮೆ ಬ್ಲಡ್ ಟೆಸ್ಟ್ ಮಾಡಿ ಅಂತಿದ್ದಾರೆ. ಸರ್ಕಾರ ಕೂಡ ಎಲ್ಲರಿಗೂ ತಯಾರಿಯನ್ನ ಮಾಡಿಕೊಂಡಿದೆ. ವಿಶ್ವದ ಎಲ್ಲಾ ಕಡೆ ಕೊರೋನಾ ವೈರಸ್ ಸೋಂಕಿನ ಭಯವೇ ತಾಂಡವವಾಡುತ್ತಿದೆ. ಅದರಲ್ಲೂ ಪಕ್ಕದ ಕೇರಳ ರಾಜ್ಯದಲ್ಲಿ ಕೊರೋನಾ ಸೋಂಕಿತ ಪ್ರಕರಣ ಬೆಳಕಿಗೆ ಬಂದಿದ್ದೇ ಬಂದಿದ್ದು ಬೆಂಗಳೂರಿನ ಜನ ಅಕ್ಷರಶಃ ಬೆದರಿ ಹೋಗಿದ್ದಾರೆ. ಅದರಲ್ಲೂ ಈ ರೋಗಕ್ಕೆ ಮದ್ದಿಲ್ಲ ಅನ್ನೋ ಮಾಹಿತಿ ಜನರನ್ನು ಮತ್ತಷ್ಟು ಭಯ ಹುಟ್ಟಿಸಿದೆ. ಜನರೇ ರಕ್ತ ಪರೀಕ್ಷೆ ಮಾಡುವಂತೆ ವೈದ್ಯರಿಗೆ ಹೇಳುತ್ತಿದ್ದಾರೆ. ಇದುವರೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಟ್ಟು 4,367 ಜನರನ್ನು ಕೊರೋನಾ ವೈರಸ್ ಇದೆಯಾ ಅನ್ನೋದರ ಪತ್ತೆಗೆ ಸ್ಕ್ರೀನಿಂಗ್ ಮಾಡಲಾಗಿದೆ. ಅದೃಷ್ಟವಶಾತ್ ಇದರಲ್ಲಿ ಒಬ್ಬರಿಗೂ ಸೋಂಕು ತಗುಲಿರುವ ಮಾಹಿತಿ ಇಲ್ಲ. ನಿರಂತರವಾದ ಈ ಪ್ರಕ್ರಿಯೆಯ ಮೂಲಕ ಕೊರೋನಾ ವೈರಸ್ ನಮ್ಮ ರಾಜ್ಯದೊಳಗೆ ಹರಡದಂತೆ ಕಟ್ಟೆಚ್ಚರ ವಹಿಸಲಾಗ್ತಿದೆ. ಆದರೆ ಕೇರಳದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ಇರೋದ್ರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಕೇಳ್ತಾ ಇದ್ದಾರೆ ಸುಮಾರು ಜನ ಈ ತರ ಅಂತ. ಸೊ ಬಟ್ ನಾವು ಹಿಸ್ಟ್ರಿ ಆಫ್ ಕಾಂಟ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಟ್ರಾವೆಲ್ ಇಸ್ ವೆರಿ ಇಂಪಾರ್ಟೆಂಟ್. ದೇರ್ ಇಸ್ ನೋ ನೀಡ್ ಟು ಪ್ಯಾನಿಕ್, ಬಟ್ ವಿ ಹ್ಯಾವ್ ಟು ಬಿ ಲಿಟಲ್ ಕೇರ್ಫುಲ್. ಇವಾಗ ತುಂಬ ಜನ ಟಿವಿಯಲ್ಲಿ, ಇಂಟರ್ನೆಟ್ಟಲ್ಲಿ ನೋಡಿ ತುಂಬ ಹೆದರ್ಕೊಂಡಿದ್ದಾರೆ. ತುಂಬ ಜನ ಕಾಫ್ ಕೋಲ್ಡ್ ಆದರೂ ಬರ್ತಾ ಇದ್ದಾರೆ. ಬಟ್ ನಾವು ಅವ್ರಿಗೆ ಹೇಳೋದಂದರೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿ, ಆದಷ್ಟು ಸೇಫ್ಟಿ ತಗೊಳ್ಳಿ, ಎಲ್ರಿಗೂ ಕೊರೋನಾ ಇರುತ್ತೆ ಅಂತ ಆ ಥರ ತಪ್ಪು. ಕೊರೋನಾ ವೈರಸ್ ಸೃಷ್ಟಿಸಿರೋ ಭೀತಿ ಇಷ್ಟೇ ಅಲ್ಲ, ಫೆಬ್ರವರಿ 16 ದುಬೈನಲ್ಲಿ ನಡೆಯುವ ಆಹಾರ ಮೇಳದಲ್ಲಿ ಭಾಗಿಯಾಗುವಂತೆ ಸರ್ಕಾರಿ ಸ್ವಾಮ್ಯದ ಕೆಎಂಎಫ್ನ ನಂದಿನಿ ಹಾಲು ಉತ್ಪನ್ನಗಳಿಗೆ ಆಹ್ವಾನ ನೀಡಲಾಗಿತ್ತು. ಆದರೆ ಕೊರೋನಾ ಸೋಂಕಿಗೆ ತುತ್ತಾಗುವ ಭೀತಿಯಿಂದ ಕೆಎಂಎಫ್ ತಂಡ ದುಬೈ ಪ್ರವಾಸವನ್ನು ರದ್ದು ಮಾಡಿದೆ. ಅಂದ್ರೆ 16 ಫೆಬ್ರವರಿಯಿಂದ 24 ಫೆಬ್ರವರಿ ಗಲ್ಫ್ ಫುಡ್ ಫೆಸ್ಟಿವಲ್ ನಡೀತಾ ಇದೆ ದುಬೈಯಲ್ಲಿ. ಅದಕ್ಕೆ ಬರಬೇಕು, ಇನ್ವೈಟ್ ಮಾಡಿದ್ರು ಅವರು, ಬಿ ಆರ್ ಶೆಟ್ಟಿ ಅವರು, ಅಡೆ ಅವರು. ಸೊ ಬರಬೇಕು, ನಮ್ಮ ವಿಡಿಯೋದಲ್ಲಿ ನಿಮ್ಗೆ ತುಂಬ ಚೆನ್ನಾಗಿದೆ, ನಾವು ಅಲ್ಲಿ ಮಾರ್ಕೆಟಿಂಗ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಅದಕ್ಕೆ ಹೋಗ್ತಾ ಅದು ಏನು ಚೈನಾದ ಹೊಸ ಇದು ವೈರಲ್ ಆಗಿಬಿಟ್ಟು, ಸೊ ಅದರಿಂದ ನಮ್ಮೆಲ್ಲ ಡೈರೆಕ್ಟ್ಗಳು ಹೆದರಿಬಿಟ್ಟು ನಾವು ಹೆದರಿ ಅದಕ್ಕೆ ಅಬ್ರಾಡ್ ಟೂರ್ ಕ್ಯಾನ್ಸಲ್ ಮಾಡಿದ್ರು. ಸರ್ಕಾರ ಕೂಡ ಮುನ್ನೆಚ್ಚರಿಕೆ ವಹಿಸಿ ಬೆಂಗಳೂರಲ್ಲೇ 2 ಪರೀಕ್ಷಾ ಕೇಂದ್ರ ಸ್ಥಾಪಿಸಿದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ವೈರಾಲಜಿ ಲ್ಯಾಬ್ ಸ್ಥಾಪಿಸಿ ಹೆಚ್ಚುವರಿ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಪುಣೆಯಲ್ಲಿ ಪರೀಕ್ಷೆ ಮಾಡಿಸಿದ್ರೆ 4-5 ದಿನಗಳ ಅವಧಿಯಲ್ಲಿ ಬರ್ತಿದ್ದ ಬ್ಲಡ್ ರಿಪೋರ್ಟ್ ಬೆಂಗಳೂರಿನಲ್ಲೇ ಪರೀಕ್ಷೆ ಆಗೋದ್ರಿಂದ 24 ಗಂಟೆಗಳಲ್ಲಿ ಪರೀಕ್ಷಾ ಫಲಿತಾಂಶ ಬರಲಿದೆ. ಒಟ್ಟಿನಲ್ಲಿ ಕಳೆದ ಬಾರಿ ಎಬೋಲಾ ವೈರಸ್ ಹಾನಿಯನ್ನು ನೋಡಿರೋ ಜನ ಈ ಬಾರಿ ಕೊರೋನಾ ಕೂಡ ಹಾಗೆ ಜೀವ ತೆಗೆಯೋಕೆ ಶುರು ಮಾಡಿದೆ ಎಂದು ಕಂಗೆಟ್ಟಿದ್ದಾರೆ. ಚೀನಾದಲ್ಲಿ ಇಲ್ಲಿಯವರೆಗೆ 213 ಸಾವನ್ನಪ್ಪಿದ್ದು ಬರೋಬ್ಬರಿ 10,000 ಜನರಲ್ಲಿ ಸೋಂಕು ಪತ್ತೆಯಾಗಿದೆ. ಯಾವುದಕ್ಕೂ ಕೇರಳ ಕಡೆಗೆ ಹೋಗುವವರು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಉತ್ತಮ. ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ. ಸಾಕಷ್ಟು ಎಚ್ಚರಿಕೆಗಳನ್ನು ವಹಿಸಿದ್ರು ಕೂಡ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇರಬೇಕಾಗುತ್ತೆ, ನಿಮ್ಮ ಜಾಗೃತಿಯಲ್ಲಿ ನೀವು ಇರಬೇಕಾಗುತ್ತೆ. ಇನ್ನು ಹೋರ್ಡಿಂಗ್ಸ್ ಅನ್ನ ಬ್ಯಾನ್ ಮಾಡಿ ಹೈಕೋರ್ಟ್ ಆರ್ಡರ್ ಮಾಡಿದೆ. ರಾಜಧಾನಿ ಬೆಂಗಳೂರಲ್ಲಿ ಅದರ ಪಾಲನೆ ಕೂಡ ಆಗ್ತಾ ಇದೆ. ಅದರ ಸಂಗತಿ, ಶಾಂತಿನಗರ ಕ್ಷೇತ್ರದ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಸೋಕಾಲ್ ದಿ ಪ್ರಿನ್ಸ್ ಆಫ್ ಶಾಂತಿನಗರ ಮೊಹಮ್ಮದ್ ನಳಪದ್ಗೆ ಗೊತ್ತಿಲ್ವೆ. ತನ್ನಪ್ಪನ ಪ್ರೆಷರ್ ಬಳಸಿ ಫ್ಲೆಕ್ಸ್ ಕಟೌಟ್ಸ್ ಹಾಕಿ ಅನುಮತಿ ಇಲ್ಲದೆ ಹುಟ್ಟುಹಬ್ಬ ಮಾಡಿಸಿಕೊಂಡಿದ್ದಾರೆ ನಳಪದ್. ದುರಂತ ನೋಡಿ, ಇವರ ಹೆಸರಲ್ಲಿ ಕಟೌಟ್ ಹಾಕಿದ ಬೆಂಬಲಿಗರ ವಿರುದ್ಧ FIR ದಾಖಲಾಗಿದೆ. ಮೊಹಮ್ಮದ್ ನಲ್ಪಾಡ್ ಕೆಕ್ಕೊಟ್ಟು ಜೈಲು ಸೇರಿ ಬಂದಿದ್ದ ಎಂಎಲ್ಎ ಸುಪುತ್ರ ಅಷ್ಟೇ ಯಾಕೆ? ಸೋ ಕಾಲ್ಡ್ ದಿ ಪ್ರಿನ್ಸ್ ಆಫ್ ಶಾಂತಿನಗರ. ಎಷ್ಟು ದಿನ ಸೈಲೆಂಟ್ ಆಗಿದ್ದ ನಲ್ಪಾಡ್ ಮತ್ತೆ ಸುದ್ದಿಯಾಗಿದ್ದಾರೆ. ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿಕೊಳ್ಳೋದಕ್ಕೆ ಹೋಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಂಗಳೂರಲ್ಲಿ ಯಾವುದೇ ಕಟೌಟ್ ಬ್ಯಾನರ್ ಹಾಕಬಾರದು ಅಂತ
ಹೈಕೋರ್ಟ್ ಕಟ್ಟಪ್ಪಡೆ ಹೊರಡಿಸಿದೆ. ಇದನ್ನ ಚಾಚು ತಪ್ಪದೆ ಪಾಲಿಸುತ್ತಿರೋ ಬಿಬಿಎಂಪಿ ಯಾರೇ ಹೋರ್ಡಿಂಗ್ಸ್ ಹೊಡೆಸಿದ್ರು ತಕ್ಕ ಶಾಸ್ತಿ ಮಾಡ್ತಿದ್ದಾರೆ. ಇದೆಲ್ಲ ಗೊತ್ತಿದ್ರೂ ಶಾಸಕ ಹ್ಯಾರಿಸ್ ಪುತ್ರ ಮಾತ್ರ ಡೋಂಟ್ ಕೇರ್ ಎಂದಿದ್ದಾರೆ. ಕೇವಲ ಕ್ರೀಡೆಗಾಗಿ ಮೀಸಲಿಟ್ಟಿರೋ ರಿಚ್ಮಂಡ್ ಟೌನ್ನ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ತನ್ನ 6 ಅಡಿ ಉದ್ದದ ಕಟೌಟ್ಗಳನ್ನ ಬೆಂಬಲಿಗರ ಹೆಸರಲ್ಲಿ ಹೊಡೆಸಿ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಯಾವಾಗ ಏರಿಯಾ ತುಂಬೆಲ್ಲ ನಲಪಾಟ್ ಕಟೌಟ್ಗಳು ಮೆರೆಮಿರ ಮಿಂಚಿದ್ವೋ, ಬಿಬಿಎಂಪಿ ಅಧಿಕಾರಿಗಳು ಬ್ಯಾನರ್ ಹೊಡೆಸಿದ ಅಭಿಮಾನಿಗಳ ವಿರುದ್ಧ ಕಂಪ್ಲೇಂಟ್ ಜರಿದಿದ್ದಾರೆ. ತಂದೆಯ ಪವರ್ ಇದೆ ಅಂತ ಮತ್ತೆ ಬಾಲ ಬಿಚ್ಚಿದ ನಲಪಾಡ್ಗೆ ಈಗ ಮತ್ತೊಂದು ಹೊಸ ಸಂಕಷ್ಟ ಶುರುವಾಗಿದೆ. ನಲಪಾಡ್ ಕಟೌಟ್ ಹಾಕೋದಕ್ಕೆ ಅಧಿಕಾರಿಗಳು ಬಿಲ್ಕುಲ್ ಒಪ್ಪಿರಲಿಲ್ಲ, ಆದ್ರೆ ತಮ್ಮ ಪವರ್ ಬಳಸಿ ಇವನ್ನೆಲ್ಲ ಹೊಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಸದಾ ಒಂದಲ್ಲ ಒಂದು ವಿವಾದಗಳಿಂದಲೇ ಸುದ್ದಿಯಾಗುವ ನಲಪಾಡ್ ಹೊಸ ಸಂಕಷ್ಟಕ್ಕೆ ಸಿಲುಕಿದ್ದಂತೂ ಸುಳ್ಳಲ್ಲ. ಥಾಮಸ್ ಪುಷ್ಪರಾಜ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ರಿಯಲ್ ಎಸ್ಟೇಟ್ ಉದ್ಯಮಿ ಹತ್ಯೆಗೆ ಸ್ಕೆಚ್ ಹಾಕಿದ್ದ ರೌಡಿ ಶೀಟರ್ನನ್ನ ಬೆಂಗಳೂರಿನ ಬಾಗಲೂರು ಪೊಲೀಸರು ಬಂಧಿಸಿದ್ದಾರೆ. ಸಂಪಿಗೆಹಳ್ಳಿ ಠಾಣೆಯ ರೌಡಿ ಶೀಟರ್ ಫಯಾಜುಲ್ಲಾ ಬಂಧಿತ ಆರೋಪಿ. ಆರೋಪಿ ಫಯಾಜುಲ್ಲಾ ಕಳೆದ ರಾತ್ರಿ ಸಂಪಿಗೆಹಳ್ಳಿಯ ಬೆಳ್ಳಳ್ಳಿ ಬಳಿ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಂತೆ. ಈ ವೇಳೆ ಅದೇ ಏರಿಯಾದಲ್ಲಿ ಪೊಲೀಸ್ ವಾಹನ ಗಸ್ತು ಹಾಕ್ತಾ ಇತ್ತು. ಪೊಲೀಸರು ಬರ್ತಿರೋದನ್ನ ಕಂಡ ಆ ಸಮಯ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಈ ವೇಳೆ ಆರೋಪಿ ಫಯಾಜುಲ್ಲಾನನ್ನ ಬಂಧಿಸಿ ವಿಚಾರಣೆ ನಡೆಸಿದ ವೇಳೆ ಆತನ ಬಳಿ 9mm ಪಿಸ್ತೂಲ್ ಹಾಗೂ 7 ಜೀವಂತ ಗುಂಡುಗಳು ಪತ್ತೆಯಾಗಿದೆ. ಪೊಲೀಸ್ ಮಹಾನಿರ್ದೇಶಕರಾಗಿ ಪ್ರವೀಣ್ ಸೂದ್ ಅಧಿಕಾರ ಸ್ವೀಕರಿಸುವ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾಗಿ ಪ್ರವೀಣ್ ಸೂದ್ ಅಧಿಕಾರ ಸ್ವೀಕರಿಸಿದ್ದಾರೆ. ಡಿಜಿ ಕಚೇರಿಯಲ್ಲಿ ಪ್ರವೀಣ್ ಸೂದ್ ಅವರನ್ನ ಬರಮಾಡಿಕೊಂಡ ನೀಲಮಣಿ ರಾಜು ಅವರು ಅಧಿಕಾರ ಹಸ್ತಾಂತರಿಸಿದ್ರು. ಈ ವೇಳೆ ಮಾತನಾಡಿದ ನೂತನ ಡಿಜಿಪಿ ಪ್ರವೀಣ್ ಸೂದ್, 6.5 ಕೋಟಿ ಜನರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಸಿಎಂ ಯಡಿಯೂರಪ್ಪ ಅವರಿಗೆ ಧನ್ಯವಾದ ತಿಳಿಸಿದ್ರು. ಅಲ್ಲದೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ, ಜನರ ರಕ್ಷಣೆಯೇ ನಮ್ಮ ಗುರಿ ಅಂದಿದ್ದಾರೆ. ನಂತರ ನಿವೃತ್ತ ಡಿಜಿಪಿ ನೀಲಮಣಿ ರಾಜು ಮಾತನಾಡಿ, ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದು ಅದ್ಭುತ ಅನುಭವ ಕೊಟ್ಟಿದೆ, ನನಗೆಲ್ಲಾ ಸರ್ಕಾರಗಳು ತುಂಬಾ ಸಹಕಾರ ಕೊಟ್ಟಿದ್ವು, ಹೀಗಾಗಿ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿದರು. ರಾಜ್ಯದ 3 ಹಿರಿಯ ಪೊಲೀಸ್ ಅಧಿಕಾರಿಗಳು ಇವತ್ತು ನಿವೃತ್ತಿ ಹಿನ್ನೆಲೆ ಫೇರ್ವೆಲ್ ಪೆರೇಡ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಕೋರಮಂಗಲ ಕೆಎಸ್ಆರ್ಪಿ ಮೈದಾನದಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ನಿರ್ಗಮಿತ ಪೊಲೀಸ್ ಅಧಿಕಾರಿಗಳಾದ ನೀಲಮಣಿ ರಾಜು, ಎಂಎನ್ ರೆಡ್ಡಿ ಮತ್ತು ರಾಘವೇಂದ್ರ ಔರಾದ್ಕರ್ ಅವರಿಗೆ ಜನರಲ್ ಸೆಲ್ಯೂಟ್ ಮೂಲಕ ಗಾರ್ಡ್ ಆಫ್ ಆನರ್ ಸಲ್ಲಿಸಲಾಯಿತು. ಇದೇ ವೇಳೆ ನಿರ್ಗಮಿತ ಡಿಜಿಪಿಗಳ ಕುಟುಂಬಸ್ಥರು ಸಹ ಪಾಲ್ಗೊಂಡಿದ್ದರು. ಕಾಡಿನಿಂದ ನಾಡಿಗೆ ಬಂದ ಪ್ರಾಣಿಯೊಂದು ಸಂಕಷ್ಟಕ್ಕೆ ಸಿಲುಕಿತ್ತು. ಆ ಬಳಿಕ ಚಿರತೆ ಮನುಷ್ಯನಿಗೆ ಒಂದು ಮನವಿ ಮಾಡ್ತು. ಏನ್ ಹೇಳ್ತು ಅಥವಾ ಏನ್ ಆಯ್ತು ಅಲ್ಲಿ, ಈ ಸ್ಟೋರಿ ನೋಡಿ. ನಾನು ಕಾಡು ಪ್ರಾಣಿ, ಕಾಡು ನನ್ನ ವಾಸಸ್ಥಾನ, ನನ್ನನ್ನ ನೀವು ಚಿರತೆ ಎನ್ನುತ್ತೀರಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನನಗೆ ಕಾಡಿನಲ್ಲಿ ಜಾಗವೇ ಇಲ್ಲದಂತಾಗಿದೆ. ಎಲ್ಲಿ ನೋಡಿದ್ರು ರೈತರು ಬೆಳೆ ಬೆಳೀತಾ ಇದ್ದಾರೆ, ನನಗೆ ಬೇಕಾದ ಆಹಾರ ಮಾತ್ರ ಕಾಡಿನಲ್ಲಿ ಸಿಕ್ತಿಲ್ಲ. ಹೊಟ್ಟೆ ಹಸಿವನ್ನ ನೀಗಿಸಲು ಓಡೋಡಿ ಬಂದಾಗ ಬಾವಿಗೆ ಬಿದ್ದುಬಿಟ್ಟೆ. ನನ್ನನ್ನ ನೋಡಲು ಜನ ಅದೆಲ್ಲಿಂದ ಬಂದ್ರೋ ಗೊತ್ತಿಲ್ಲ. ನೂರಾರು ಜನರು ಬಂದು ಬಗ್ಗಿ ಬಗ್ಗಿ ನೋಡಿ ಹೋಗ್ತಿದ್ರು. ನಾನು ಸಾಯುವ ಭಯದಲ್ಲಿ ಎಲ್ಲರನ್ನ ಕೆಕ್ಕರಿಸಿ ಘರ್ಜಿಸ್ತಾ ಇದ್ದೆ. ಕೊನೆಗೆ ಸದ್ಯ ರಕ್ಷಣೆಗೆ ಮುಂದಾದ್ರು. ಅದು ಕರಾವಳಿ ಭಾಗದ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಬರ್ಗಿ ಗ್ರಾಮವಂತೆ. ವಸಂತ್ ನಾಯ್ಕ್ ಎಂಬುವರು ತಮ್ಮ ಮನೆಯ ಆವರಣದಲ್ಲಿ ಬಾವಿ ತೋಡಿಸಿದ್ರು. ನಾನು ಬಂದಾಗ ಬಾವಿ ಎನ್ನುವುದನ್ನ ಅರಿಯದೆ ಬಿದ್ದು ಬಿಟ್ಟೆ. ಮನೆಯವರು ಅರಣ್ಯ ಇಲಾಖೆ ಸಿಬ್ಬಂದಿಗೆ ತಿಳಿಸಿದ್ರು, ಜೊತೆಗೆ ಡೇರಿಂಗ್ ಟೀಮ್ ಕೂಡ ಬಂದು ನನ್ನನ್ನ ರಕ್ಷಣೆ ಮಾಡಿದ್ರು. ಚಾಲು ಮಾಡ್ಬೇಕಂದ್ಕೊಂಡು ಬಾವಿ ಪಂಪ್ ಸೆಟ್ ಬಂದು ಚಾವಿ ತೆಗೆದೆ. ಸ್ಟೀಮ್ ಸಂಕ್ಟ್ ನೀರು ಚಾಲು ಮಾಡ್ಬೇಕಂದ್ಕೊಂಡು ಪಂಪ್ ಚಾಲು ಮಾಡಿದೆ. ಚಾಲು ಮಾಡಿದಾಗ ನೀರು ಯಾಕೋ ಬರ್ತಾ ಇಲ್ಲ ಅಂದ್ಕೊಂಡು ನೋಡಿದೆ. ನೋಡಿದವಾಗ ಬಾವಿ ಸೈಡ್ ಎಲ್ಲ ನೋಡಿದೆ. ಬಾವಿಲಿ ನೋಡಿದ್ರೆ ಫುಟ್ಬಾಲ್ ಎಲ್ಲ ಕಟ್ಟಾಗಿ ಬಿದ್ದಿದೆ, ಚಿರತೆ ಅದಕ್ಕೆ ಹಿಡ್ಕೊಂಡು ಬಿಟ್ಟಿದೆ. ಆವಾಗ ಚಿರತೆ ಬಾವಿಲಿ ಬಿದ್ದೆ ಅಂದ್ಕೊಂಡು ಊರಿನ ಜನರವರಿಗೆಲ್ಲ ಅವ್ರು ಹೇಳಿದೆ. ಎಲ್ಲವರಿಗೂ ಕರೆಸಿ ಎಲ್ಲ ಬಂದೆ ನೋಡಿದೆ.
ಮೊದಲಿಗೆ ನನ್ನನ್ನ ರಕ್ಷಣೆ ಮಾಡಲು ಬಲೆಗಳನ್ನ ಹಾಕಿದ್ರು. ನಾನು ಗಾಬರಿಯಿಂದ ತಪ್ಪಿಸಿಕೊಳ್ಳಲು ಮುಂದಾದ. ಆಗ ನೋಡಿ ಬಿದಿರಿನ ಬುಟ್ಟಿ ಹಾಕಿದ್ರು. ನಾನು ಅದರೊಳಗೆ ಕುಳಿತು ಸದ್ಯ ಬಚಾವಾದೆ ಎಂದ್ಕೊಂಡೆ. ನೋಡಿದ್ರೆ ಈ ಜನ ನನ್ನನ್ನ ಬುಟ್ಟಿ ಸಮೇತ ಬಲೆಯೊಳಕ್ಕೆ ಹಾಕಲು ಮುಂದಾದ್ರು. ನಾನು ಅಷ್ಟು ಸುಲಭವಾಗಿ ಹೋಗ್ಬಿಡ್ತೀನ, ಜಂಪ್ ಮಾಡಿ ಬಾವಿಯೊಳಗೆ ಬಿಟ್ಟಿದ್ದ ಪೈಪ್ ಹಿಡಿದುಕೊಂಡೆ. ನಾನು ಜನರನ್ನ ಯಾಮಾರಿಸಿ ಪೈಪ್ ಹಿಡಿದು ನಿಂತಿದ್ದೆ. ಆದ್ರೆ ಈ ಜನ ನೀರಿನೊಳಗೆ ಬಲೆ ತಂದು ಪೈಪ್ ಹಿಡಿದು ನಿಂತಿದ್ದ ನನ್ನನ್ನ ಅದರೊಳಗೆ ಹಾಕೊಂಡ್ರು. ಹೊರಗೆ ಬಂದು ತಪ್ಪಿಸ್ಕೊಳ್ಳಲು ನಾನು ಕೂಡ ಏನೇನೋ ಸರ್ಕಸ್ ಮಾಡ್ದೆ, ಆದ್ರೆ ಸಾಧ್ಯ ಆಗ್ಲಿಲ್ಲ. ಖುಷಿ ವಿಚಾರ ಏನಪ್ಪ ಅಂದ್ರೆ ನನ್ನನ್ನ ಬಂಧಿಸ್ಬಿಟ್ರಲ್ಲ ಅನ್ಕೊಂಡೆ, ಆದ್ರೆ ಕಾಡಿಗೆ ತಂದ್ಬಿಟ್ಟಿದ್ದು ನೆಮ್ಮದಿ ತಂದಿದೆ. ಯಾವುದೇ ಒಂದು ಮತ್ತೆ ಬರುವಂತ ಇಂಜೆಕ್ಷನ್ ಕೊಡದೇನೆ ನಾವು ಅದನ್ನ ಸೇಫ್ ಆಗಿ ಹಿಡಿದು ಬೋನಿ ಬಿಟ್ಕೊಟ್ಟಿದ್ದೀವಿ ಅಂದಂತ ಹೆಮ್ಮೆ ಪಡಬೇಕು. ನಾವು ಖುಷಿಯಾಗಿದೆ. ಇವಾಗ ನಾವು ಅವರ ಡಿಪಾರ್ಟ್ಮೆಂಟ್ ಅವರು ಎಲ್ಲಿ ರಿಲೀಸ್ ಮಾಡ್ಲಿಕ್ಕೆ ಹೇಳ್ತಾರ ಅಂತ ನೋಡಿ ಕಾಡಿನಲ್ಲಿ ಹೋಗಿ ರಿಲೀಸ್ ಮಾಡ್ತಾರೆ. ಒಟ್ಟಿನಲ್ಲಿ ಆಹಾರ ಹುಡುಕೊಂಡು ಕಾಡಿನಿಂದ ನಾಡಿನತ್ತ ಬಂದಿದ್ದ ನನ್ನನ್ನ ಕಾಡಿಗೆ ತಂದ್ಬಿಟ್ಟಿದ್ದು ಸಂತೋಷದ ವಿಚಾರ. ಆದ್ರೂ ಕಾಡನ್ನ ನಾಶ ಮಾಡಿದ್ರಿಂದ ತಾನೇ ನಿಮ್ಮ ವಾಸ ಜಾಗಕ್ಕೆ ಬಂದಿದ್ದು. ಇನ್ನಾದ್ರೂ ನನ್ನ ಜಾಗವನ್ನ ನನಗ್ ಬಿಟ್ಕೊಡಿ, ನಾನು ನಿಮ್ಮ ತಂಟೆಗೆ ಬರಲ್ಲ, ಏನಂತೀರಿ? ದರ್ಶನ್ ನಾಯಕ್, ನ್ಯೂಸ್ 18 ಕನ್ನಡ, ಕಾರವಾರ. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಕರಕಲಾಗಿದೆ, ಬೆಂಕಿಯ ಜ್ವಾಲೆಗೆ ಸ್ಥಳೀಯರು ಕಂಗಾಲಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಡ್ತಾ ಇದೆ. ಇದೇ ಇವತ್ತಿನ ಸೂಪರ್ ಪ್ರೈಮ್ ನ್ಯೂಸ್. ಈಗ 928 ಕೋಟಿ ಕೊರೋನಾ ಸಂಜೀವಿನಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.